ಇಂತಹ ಅಪರಾಧಗಳಿಗೆ ಪ್ರಮುಖವಾಗಿ ತುಂಬಾ ಜನ ನಿರೀಕ್ಷೆ ಮಾಡುವಂತಹದ್ದು, ಕಾಮನ್ ಮ್ಯಾನ್ ಏನ್ ನಿರೀಕ್ಷೆ ಮಾಡ್ತಾನೆ ಅಂದ್ರೆ ಇಂತಹ ಅಪರಾಧ ಮಾಡಿದಾನೆ, ಜೈಲಿಗೆ ಹೋಗಿದ್ದಾನೆ, ನಮ್ಗೆ ಇಷ್ಟೇ ಗೊತ್ತಾಗುತ್ತೆ ಸುದ್ದಿ. ಆದ್ರೆ ನಿಜವಾಗ್ಲೂ ಆತನಿಗೆ ಶಿಕ್ಷೆ ಆಯ್ತಾ, ಆಗೋದೆ ಆದ್ರೆ ಯಾವ ರೀತಿ ಶಿಕ್ಷೆ ಆಯ್ತು ಅನ್ನುವಂತ ಒಂದು ಕುತೂಹಲಕರ ಪ್ರಶ್ನೆಗಳು ಜನಕ್ಕಿರುತ್ತೆ. ಅದರಲ್ಲೂ ಕೂಡ ರಾಜಕಾರಣಿಗಳಿರಬಹುದು ಅಥವಾ ಸಮಾಜದ ದೊಡ್ಡ ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅಪರಾಧ ಮಾಡಿದಾಗ ಸೊ ಇಂತಹ ಕುತೂಹಲಕರ ಸಂಗತಿಗಳಿರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಅವ್ರಿಗೆ ಶಿಕ್ಷೆ ಆಗಿಲ್ಲವೇನೋ ಅನ್ನುವಂತಹ ಆ ಒಂದು ಪ್ರಶ್ನಾರ್ಥಕ ಚಿಹ್ನೆ ತುಂಬ ಜನಕ್ಕೆ ಈ ಒಟ್ಟಾರೆ ಕಾನೂನು ಮತ್ತು ಈ ವ್ಯವಸ್ಥೆಯ ವಿರುದ್ಧ ಆಕ್ರೋಶವನ್ನು ಕೂಡ ಜನ ವ್ಯಕ್ತಪಡಿಸ್ತಿರ್ತಾರೆ. ಸೊ ಇಂತಹ ಸಂದರ್ಭಗಳಲ್ಲಿ ಯಾವ ರೀತಿ ಈ ಬದಲಾದಂತಹ ಅಮೆಂಡ್ಮೆಂಟ್ಸ್ ಹೇಗೆ ಅನುಕೂಲ ಆಗುತ್ತೆ? ಈಗ ನಾನು ಹೇಳಿದೆ ಶಿಕ್ಷೆಗಳು ಅಂತ ಹೇಳಿದೆ. ಶಿಕ್ಷೆ ಅಂದ ತಕ್ಷಣ ಯಾವ ರೀತಿ ಶಿಕ್ಷೆ ಅನ್ನುವಂಥದ್ದು ಬರುತ್ತೆ. ಭಾರತ ದಂಡ ಸಂಹಿತೆಯಲ್ಲಾದರೂ ಆಯಿತು, ಈ ಭಾರತ ನ್ಯಾಯ ಸಂಹಿತೆಯಲ್ಲಾದರೂ ಆಯಿತು, ಎರಡುದರಲ್ಲೂ ಶಿಕ್ಷೆಗಳನ್ನು ಗುರುತು ಮಾಡಿದ್ದಾರೆ. ಏನು ಅಂದರೆ, ಒಬ್ಬ ವ್ಯಕ್ತಿ ಅತ್ಯಂತ ಹೀನಾಯವಾದ ಕೃತ್ಯವನ್ನು ಮಾಡಿದ್ದಾನೆ, ಅಪರಾಧಿಕ ಕೃತ್ಯ ಮಾಡಿದ್ದಾನೆ ಅಂದರೆ ಅವನಿಗೆ ಮರಣದಂಡನೆಯ ಶಿಕ್ಷೆಯನ್ನೇ ಕೊಡಬೇಕು. ಭಾರತ ದಂಡ ಸಂಹಿತೆಯಾಗಲಿ ಈ ಭಾರತೀಯ ನ್ಯಾಯ ಸಂಹಿತೆಯಲ್ಲಾಗಲಿ ಕೆಲವೊಂದು ಅಪರಾಧಗಳಿಗೆ ಮಾತ್ರ ಮರಣದಂಡನೆಯ ಶಿಕ್ಷೆ ಇದೆ. ಅಂದರೆ ಯಾರು ಉದ್ದೇಶಪೂರ್ವಕವಾಗಿ ಅತ್ಯಂತ ಬರ್ಬರವಾಗಿ ಕೊಲೆಯನ್ನು ಮಾಡ್ತಾರೆ ಆ ಕೊಲೆಗೆ ಮರಣದಂಡನೆಯ ಶಿಕ್ಷೆ ಇದೆ. ಯಾವ ಒಬ್ಬ ವ್ಯಕ್ತಿ ಒಬ್ಬ ಹೆಣ್ಣು ಮಗಳನ್ನು ಅತ್ಯಾಚಾರ ಮಾಡಿ ಸಾಯಿಸ್ತಾರೆ ಅವರಿಗೆ ಮರಣದಂಡನೆಯ ಶಿಕ್ಷೆ ಇದೆ. ಜೊತೆಯಲ್ಲಿ ಯಾರು ಸುಳ್ಳು ಸಾಕ್ಷ್ಯ ಹೇಳಿ ಇನ್ನೊಬ್ಬ ವ್ಯಕ್ತಿಯನ್ನು ಮರಣದಂಡನೆಯ ಶಿಕ್ಷೆಗೆ ಗುರಿಯಾಗುವಂಗೆ ಮಾಡ್ತಾರೆ ಅವರಿಗೂ ಕೂಡ ಮರಣದಂಡನೆಯ ಶಿಕ್ಷೆ ಇದೆ. ಈ ರೀತಿಯಾಗಿ ವಿವಿಧ ಪ್ರಕಾರಗಳ ಶಿಕ್ಷೆಯನ್ನು ಮರಣದಂಡನೆಯನ್ನು ನಾವು ಹೇಳ್ತೀವಿ. ಇದರ ಜೊತೆಯಲ್ಲಿ ಏನು ಜೀವಾವಧಿ ಶಿಕ್ಷೆ ಅಂತ ಹೇಳ್ತೀವಿ. ಜೀವಾವಧಿ ಶಿಕ್ಷೆ ಅನ್ನೋದೇನಿತ್ತು, ಭಾರತ ದಂಡ ಸಂಹಿತೆಯಲ್ಲಿ ಈ ರಾಜ್ಯ ಸರ್ಕಾರ ಆಗಲಿ ಆ ಶಿಕ್ಷೆಯನ್ನು ಕಡಿಮೆ ಮಾಡಿ ಅಂತಂದರೆ ಅದನ್ನು 20 ವರ್ಷಕ್ಕೂ, ಕಾಮನ್ ಆಗಿ ಜೀವಾವಧಿ ಶಿಕ್ಷೆ ಅಂದ ತಕ್ಷಣ ಕಾಮನ್ ಮನುಷ್ಯ 14 ವರ್ಷ ಅಂತ ತಿಳ್ಕೊತಾನೆ, ಅಲ್ಲ. ಅದು ಜೀವಾವಧಿ ಶಿಕ್ಷೆ ಅಂದರೆ ಅವನ ಜೀವ ಜೈಲಲ್ಲಿ ಹೋಗಬೇಕು ಅನ್ನೋದು ಶಿಕ್ಷೆ. ಅವನು ಕೊನೆ ಉಸಿರಿರೋರ್ಗೂ ಅವನು ಅಲ್ಲೇ ಇರಬೇಕು, ಲೈಫ್ ಇಂಪ್ರಿಸನ್ಮೆಂಟ್ ಅಂದ್ರೇ ಅದು. ಆದರೆ ಭಾರತ ಸರ್ಕಾರ ಈ ರಿಫಾರ್ಮ್ಸಲ್ಲಿ ವಿಶ್ವಾಸ ಇಡೋದ್ರಿಂದ ಸರ್ಕಾರಗಳ ಅನುಮೋದನೆ ಮೇಲೆ, ರೆಕಮೆಂಡೇಶನ್ ಮೇಲೆ ಆ ಶಿಕ್ಷೆ ಕಡಿಮೆ ಆಗ್ತಿತ್ತು, ಅಪರಾಧಿ ಹೊರಗೆ ಬರ್ತಿದ್ದ. ಆದರೆ ಈ ಭಾರತೀಯ ನ್ಯಾಯ ಸಂಹಿತೆ ಅದನ್ನು ಹೇಳಲ್ಲ. ಒಂದ್ಸಲ ನೀವು ಲೈಫ್ ಇಂಪ್ರಿಸನ್ಮೆಂಟ್ ಕೊಟ್ರಿ ಅಪರಾಧಕ್ಕೆ, ಅಥವಾ ಆ ಅಪರಾಧಕ್ಕೆ ಜೀವಾವಧಿ ಶಿಕ್ಷೆ ಇದೆ ಅಂದ್ರೆ ಅದು ಜೀವಾವಧಿ ಶಿಕ್ಷೆನೆ, ಯಾವುದೇ ಕಾರಣಕ್ಕೂ ಅದು ಕಮ್ಮಿ ಆಗಲ್ಲ. ಅಂದಾಗ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ಯಾವುದೇ ಒಬ್ಬ ವ್ಯಕ್ತಿ ನಾನು ಅಪರಾಧ ಮಾಡ್ತಿದ್ದೀನಿ ಅಥವಾ ಅದಕ್ಕೆ ಈ ಜೀವಾವಧಿ ಶಿಕ್ಷೆ ಇದೆ ಅಂದ್ರೆ ಅವನು ಯಾವುದೇ ಕಾರಣದಿಂದನೂ ಜೈಲಿನಿಂದ ಹೊರಗೆ ಬರೋಕೆ ಸಾಧ್ಯ.